ಕಂಕಣ ಸೂರ್ಯಗ್ರಹಣ ಇಡೀ ಜಗತ್ತೇ ಖಗೋಳದ ಕೌತುಕಕ್ಕೆ ಕಾದು ಕುಳಿತಿತ್ತು ಕೊನೆಗೂ ನೇಸರನಿಗೆ ಸ್ಪರ್ಶ ಮಾಡಿ ಖಗೋಳ ಪ್ರಿಯರು ವಿದ್ಯಾರ್ಥಿಗಳು ಯುವಕ ಯುವತಿಯರು ಮಹಿಳೆಯರು ಹಿರಿಯರೆಲ್ಲ ಸೂರ್ಯಗ್ರಹಣ ವೀಕ್ಷಣೆ ಮಾಡಿದ್ದಾರೆ ರಾಜ್ಯದ್ಯಂತ ಶಾಲಾ ಕಾಲೇಜುಗಳಲ್ಲಿ ಗ್ರಹಣ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಹಲವೆಡೆ ಕ್ರೀಡಾಂಗಣದಲ್ಲಿ ಖಗೋಳ ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಅವಕಾಶ ಮಾಡಿಕೊಡಲಾಗಿತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ವಿಜ್ಞಾನ ಕೇಂದ್ರಗಳು ಮಠಗಳು ಕೂಡ ಕಂಕಣ ಸೂರ್ಯಗ್ರಹಣದ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ರು ಕೇವಲ ರಾಜ್ಯವಷ್ಟೇ ಅಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ಇವತ್ತು ಕಂಕಣ ಸೂರ್ಯಗ್ರಹಣತೆ ಕೌತುಕ ಪಶ್ಚಿಮ ಹಾಗೂ ಪೂರ್ವ ಭಾರತದ ರಾಜ್ಯಗಳಲ್ಲಿ ಕಂಕಣ ಗ್ರಹಣ ಗೋಚರಿಸಿದೆ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದು ವಿದೇಶಗಳಲ್ಲೂ ಕಂಕಣ ಸೂರ್ಯಗ್ರಹಣ ಕಾಣಿಸಿದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಕೂಡ ಸೂರ್ಯಗ್ರಹಣವನ್ನ ಕಣ್ತುಂಬಿಕೊಂಡರು ಆದರೆ ನೇರವಾಗಿ ಗ್ರಹಣವನ್ನ ಕಣ್ತುಂಬಿಕೊಳ್ಳಲು ಪ್ರಧಾನಿಗೆ ಸಾಧ್ಯವಾಗಿಲ್ಲ ದೆಹಲಿಯಲ್ಲಿ ಮೋಡ ಮುಸುಕಿದ ವಾತಾವರಣ ಇದ್ದಿದ್ದರಿಂದ ದೆಹಲಿಯ ಗ್ರಹಣ ಮೋದಿಯವರಿಗೆ ಕಾಣಲಿಲ್ಲ ಹೀಗಾಗಿ ಕೇರಳದ ಕಲ್ಲಿಕೋಟೆಯ ಗ್ರಹಣವನ್ನ ಟಿವಿ ಲೈವ್ ನಲ್ಲಿ ವೀಕ್ಷಣೆ ಮಾಡಿದ್ದಾರೆ ತಜ್ಞರ ಜೊತೆ ಚರ್ಚಿಸಿ ಗ್ರಹಣದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ನಂಬಿಕೆ ವರ್ಸಸ್ ವಿಜ್ಞಾನ ಸಂಪ್ರದಾಯ ವರ್ಸಸ್ ನವಜಾಗೃತಿ ಇದು ಇವತ್ತಿನ ಸೂರ್ಯಗ್ರಹಣದಲ್ಲೂ ಮುಂದುವರೆದಿತ್ತು ವಿಜ್ಞಾನ ಹಾಗೂ ಜ್ಯೋತಿಷ್ಯದ ಮಧ್ಯೆ ತಿಕ್ಕಾಟವು ನಡೆಯಿತು ಗ್ರಹಣ ಕಾಲದ ನಂಬಿಕೆಗಳು ಮೌಢ್ಯ ಅಂತ ಒಂದಷ್ಟು ಜನ ಸೆಡ್ಡು ಹೊಡೆದಿದ್ರು ಮಠಗಳು ಜಾಗೃತಿ ಮೂಡಿಸಿದ್ರು ಕಂಕಣ ಸೂರ್ಯಗ್ರಹಣದಲ್ಲೂ ನಂಬಿಕೆ ವರ್ಸಸ್ ಮೂಢನಂಬಿಕೆ ತಿಕ್ಕಾಟ ಒಂದಷ್ಟು ಜನ ಧಾರ್ಮಿಕ ಗ್ರಹಣಾಚರಣೆಯಂತೆ ಊಟ ತಿಂಡಿ ಬಿಟ್ಟು ಮನೆಯೊಳಗಿದ್ರು ಇದು ನಂಬಿಕೆಯಾದ್ರೆ ಇನ್ನೊಂದಿಷ್ಟು ಜನ ರಸ್ತೆಗೆ ಬಂದು ಊಟ ತಿಂಡಿ ಮಾಡಿ ಮೂಢನಂಬಿಕೆ ಬೇಡ ಎನ್ನುತ್ತಾ ಜಾಗೃತಿ ಕಾರ್ಯಕ್ರಮ ಮಾಡಿದ್ರು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರಗತಿಪರರು ವಿಜ್ಞಾನದೆಡೆ ನಮ್ಮ ನಡಿಕೆ ಹೆಸರಿನಲ್ಲಿ ಗ್ರಹಣಾಚರಣೆಯನ್ನ ಧಿಕ್ಕರಿಸಿದ್ರು ಗ್ರಹಣದ ವೇಳೆ ತಿಂಡಿ ತಿನಿಸು ತಿನ್ನಬಾರದೆಂಬ ನಂಬಿಕೆಗೆ ಸಡ್ಡು ಹೊಡೆದು ಉಪಹಾರ ಸೇವಿಸಿದ್ರು ಬೆಂಗಳೂರಿನ ಲಾಲ್ಬಾಗ್ ಬಂಡೆ ಮೇಲೂ ಒಂದಷ್ಟು ಜನ ಖಾರಾಬಾತ ತಿಂದು ಮೌಢ್ಯವನ್ನ ನಂಬಬೇಡಿ ಅಂತ ಜಾಗೃತಿ ಮೂಡಿಸಿದ್ರು ಇತ್ತ ಧಾರವಾಡದ ಕಡಪಾ ಮೈದಾನದಲ್ಲಿ ಗ್ರಹಣ ಆರಂಭಗೊಂಡಾಗ ಉಪ್ಪಿಟ್ಟು ತಯಾರಿಸಿ ತಿಂದ್ರು ಇನ್ನು ಚಿತ್ರದುರ್ಗದ ಮುರುಘಾ ಶ್ರೀಗಳು ಮೌಢ್ಯಾಚರಣೆ ವಿರೋಧಿಸಿ ಸರ್ವಧರ್ಮೀಯರ ಸಹಪಂಕ್ತಿ ಭೋಜನ ಆಯೋಜಿಸಿದ್ರು ಅತ ಮಂಗಳೂರಲ್ಲಿ ವಿಚಾರವಾದಿ ನರೇಂದ್ರ ನಾಯಕ್ ಸೂರ್ಯನನ್ನ ನೋಡುತ್ತಾ ಸ್ವಿಮ್ ಮಾಡಿ ಜ್ಯೋತಿಷ್ಯವಾದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇತ ಬೆಂಗಳೂರಲ್ಲಿ ಗ್ರಹಣ ನಂಬಿಕೆಗೆ ಸಡ್ಡು ಹೊಡೆದ ನವಜೋಡಿ ಗ್ರಹಣದ ದಿನವೇ ಲಾಲ್ಬಾಗ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರು ಏನು ಗ್ರಹಣದ ಮೌಢ್ಯದ ವಿರುದ್ಧ ವಿಜ್ಞಾನಿಗಳು ಕೂಡ ಜಾಗೃತಿ ಮೂಡಿಸಿದ್ದಾರೆ ತುಮಕೂರಿನ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಗ್ರಹಣದ ವೇಳೆ ಕಡ್ಲೆಪುರಿ ಕಡ್ಲೆಕಾಯಿ ತಿಂದು ಗ್ರಹಣಕ್ಕೂ ಆಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂದ್ರು ಅತ ಹಾಸನದ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಕಡಲೆಪುರಿ ಹಂಚಿದ ವಿಜ್ಞಾನಿಗಳು ಜ್ಯೋತಿಷಿಗಳ ಮಾತಿಗೆ ಕಿವಿ ಕೊಡಬೇಡಿ ಅಂತ ಮನವಿ ಮಾಡಿದ್ರು ಈ ಮಧ್ಯೆ ಗ್ರಹಣದ ಸಮಯದಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹಳೆಯ ನಂಬಿಕೆಗಳನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ ಗ್ರಹಣದ ವೇಳೆ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ಒನಕೆ ನಿಲ್ಲಿಸಿದ್ರೆ ಗ್ರಹಣ ಬಿಡೋ ತನಕ ಒನಕೆ ಕೆಳಗೆ ಬೀಳಲ್ಲ ಅನ್ನೋ ನಂಬಿಕೆ ಇದೆ ಇವತ್ತು ಬಳ್ಳಾರಿ ವಿಜಯಪುರ ಮೈಸೂರು ಬೆಳಗಾವಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಸಂಪ್ರದಾಯವನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ ಈ ನಂಬಿಕೆ ಸಂಪ್ರದಾಯ ಜಾಗೃತಿ ನಡುವೆ ರಾಜ್ಯದ ಸರ್ಕಾರಿ ಕಚೇರಿಗಳೆಲ್ಲ ಖಾಲಿ ಹೊಡಿತಾ ಇತ್ತು ವಿಧಾನಸೌಧವೇ ನಿರ್ಜನವಾಗಿತ್ತು ಸಿಎಂ ಬಿಎಸ್ವೈ ಕೂಡ ಮನೆ ಬಿಟ್ಟು ಹೊರಗೆ ಬಂದಿರಲಿಲ್ಲ ಗ್ರಹಣ ಬಿಟ್ಟ ಬಳಿಕ ಸಿಎಂ ಕಾರ್ಗೆ ಪೂಜೆ ಸಲ್ಲಿಸಲಾಯಿತು ಇನ್ನುಳಿದಂತೆ ನಾಡಿನ ದೇಗುಲಗಳೆಲ್ಲ ಗ್ರಹಣ ವೇಳೆ ಬಂದ್ ಆಗಿದ್ವು ಗ್ರಹಣ ಮೋಕ್ಷದ ನಂತರ ದೇಗುಲಗಳನ್ನ ಶುದ್ಧಿ ಮಾಡಲಾಯಿತು ಹೋಮ ಹವನ ಪೂಜೆ ಸಲ್ಲಿಸಿ ಗಂಟೆಯ ಸದ್ದು ಮೊಳಗಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ
ಗ್ರಹಣವನ್ನು ಒಂದೊಂದು ರೀತಿ ವಿಶ್ಲೇಷಿಸುತ್ತಾರೆ. ವಿಜ್ಞಾನಿಗಳ ವಾದ ಒಂದು ರೀತಿಯದ್ದಾದರೆ ಜ್ಯೋತಿಷಿಗಳ ಪ್ರತಿವಾದ ಮತ್ತೊಂದು ರೀತಿಯದ್ದು. ಇವೆಲ್ಲದರ ನಡುವೆ ಜನರ ನಂಬಿಕೆ ವೇದ ಮತ್ತು ವಿಜ್ಞಾನವನ್ನು ಮೀರಿಸೋದು. ಅದು ನಂಬಿಕೆಯೋ ಮೂಢನಂಬಿಕೆಯೋ, ಆದರೆ ಕಷ್ಟ ಕಳೆದು ಖುಷಿ ಸಿಗಲಿ ಅನ್ನೋದೇ ಅವರ ಆಶಯ. ವಿಜ್ಞಾನದ ಪರಿವಿಲ್ಲದ ಜನ ಗ್ರಹಣದಲ್ಲಿ ಇವತ್ತು ಮಕ್ಕಳನ್ನು ಮಣ್ಣಲ್ಲಿ ಹೂತುತ್ತಿದ್ದು ದೊಡ್ಡ ಸುದ್ದಿಯಾಯಿತು. ಇಡೀ ವಿಶ್ವವೇ ನಭದತ್ತ ದೃಷ್ಟಿ ನೆಟ್ಟಿತ್ತು. ಹಲವು ವೇಳೆಯೇ ಕತ್ತಲು ಮೂಡಿಸಿದ ಸೂರ್ಯನನ್ನ ಕಾತರದ ಕಂಗಳಿನಿಂದ ಜನ ವೀಕ್ಷಿಸಿದ್ರು. ಈ ಅಪೂರ್ವ ಕ್ಷಣಗಳನ್ನು ಕಂಡ ಕರುನಾಡು ಜನ ಈ ದೃಶ್ಯಕ್ಕೆ ಮರುಗಿದ್ರು. ವಿಜ್ಞಾನಿಗಳು ಪ್ರಜ್ಞಾವಂತರಂತೂ ಹೌಹಾರಿ ಹೋದ್ರು. ಪುಟ್ಟ ಮಕ್ಕಳ ಚೀರಾಟ ಪೋಷಕರಿಗೆ ಕೇಳಲೇ ಇಲ್ಲ. ಕುತ್ತಿಗೆವರೆಗೂ ಮಕ್ಕಳನ್ನ ತಿಪ್ಪೆಗುಂಡಿಯಲ್ಲಿ ಮುಚ್ಚಿಡಲಾಗಿದೆ. ಅವರು ಅರಚಿದ್ರು ಕಿರುಚಿದ್ರು, ಪೋಷಕರ ಕರುಳು ಚುರುಕ್ಕಂತಿಲ್ಲ. ಕಸದ ವಾತಾವರಣದಲ್ಲಿ ಗಬ್ಬು ವಾಸನೆಯಲ್ಲೇ ಮಕ್ಕಳು ಕಣ್ಣೀರು ಹಾಕಿದ್ರು. ಇದಕ್ಕೂ ಇವತ್ತಿನ ಸೂರ್ಯಗ್ರಹಣಕ್ಕೂ ಸಂಬಂಧವಿದೆ. ಅಸಲಿಗೆ ಈ ಘಟನೆ ನಡೆದಿರೋದು ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರದಲ್ಲಿ. ಸೂರ್ಯಗ್ರಹಣ ದಿನ ಅಂಗವೈಕಲ್ಯವಿರೋ ಮಕ್ಕಳನ್ನ ಕುತ್ತಿಗೆ ಮಟ್ಟದವರೆಗೂ ತಿಪ್ಪೆಗುಂಡಿಯಲ್ಲಿ ಹೊತ್ತಿಟ್ರೆ ಅಂಗವಿಕಲತೆ ಹೋಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಈ ರೀತಿ ಕೆಲಸ ಮಾಡಿಸಿತ್ತು. ಹಿಂದಿನ ಕಾಲದಿಂದಲೂ ನಡೆದು ಬಂದಿದ್ದ ಈ ಮೌಢ್ಯಾಚರಣೆ ಇಂದು ಮರುಕಳಿಸಿತ್ತು. 4 ವರ್ಷದ ಸಂಜನಾ, 6 ವರ್ಷದ ಪೂಜಾ ಹಾಗೂ 11 ವರ್ಷದ ಕಾವೇರಿ ಎಂಬ ಮಕ್ಕಳನ್ನ ಹೂತಿಡಲಾಗಿತ್ತು. ನಮ್ಮಮ್ಮಗಳಿ 4ನೇವರು ಚಾಲೋ ಅದರಿ, ಕಾಲಿಲ್ಲ, ಇದು ಟೊಂಕ ಇಲ್ಲ, ಏನೂ ಇಲ್ಲರಿ, ಹೆಡಕಿಲ್ಲ, ನರ ಸಣ್ಣವ ಅಂತಾರ, ದವಾಖಾನೆ ತೋರು ಸಾಕಾಗ್ಯದ್ರಿ. ಈಗ ಹಿಂದಿ ಕೆರೆಯವ್ರು ಹಿಂಗೆ ಹುಳನ ಹುಳಿದವ್ರಿ, ಕಡಿಮೆ ಆತೇನಂತೇಳಿ ಚಲೋ ಆತದ ಅಂದಾರಿ, ಚಲೋ ಆತ ಅಂದಾರ, ತನ್ನ ಕಸಿಂದ ಹುಳಿದವ್ರಿ. ನ್ಯೂಸ್ 18 ಕನ್ನಡ ಜನರ ಆ ಮೌಢ್ಯಾಚರಣೆಯನ್ನ ಬಯಲು ಮಾಡುತ್ತಿದ್ದಂತೆ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಕೆಲ ಪ್ರಗತಿಪರ ಚಿಂತಕರು ಸ್ಥಳಕ್ಕೆ ದೌಡಾಯಿಸಿ ಮಕ್ಕಳನ್ನ ರಕ್ಷಿಸಿದರು. ಸುಲ್ತಾನ್ಪುರದಲ್ಲಷ್ಟೇ ಅಲ್ಲದೆ ಕಮಲಾಪುರ ತಾಲೂಕಿನ ಕುರಿಕೋಟ ಗ್ರಾಮದಲ್ಲಿ ಓರ್ವ ಬಾಲಕ, ಚಿಂಚೋಳಿ ತಾಲೂಕಿನ ಐನೊಳ್ಳಿ ಗ್ರಾಮದಲ್ಲಿ 3 ಬಾಲಕಿಯರು ಹಾಗೂ ಗಡಿಲಿಂಗದಹಳ್ಳಿ ಗ್ರಾಮದಲ್ಲಿ ಓರ್ವ ಬಾಲಕಿಗೂ ಇದೇ ರೀತಿಯ ಟ್ರೀಟ್ಮೆಂಟ್. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್, ಸಿಡಿಪಿಒ, ಪೊಲೀಸರು ಮಕ್ಕಳನ್ನ ರಕ್ಷಿಸಿದ್ರು. ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಇಂತಹ ಮೌಢ್ಯಾಚರಣೆಯಿಂದ ಹೊರಬರುವಂತೆ ಪೋಷಕರಿಗೆ ತಿಳಿ ಹೇಳಿದ್ರು. ಇದು ಈ ದೇಶದ ದೊಡ್ಡ ಸಮಸ್ಯೆ. ಸಂಸ್ಕೃತಿಯಲ್ಲೇ ಬಂದ್ಬಿಟ್ಟದ್ದು, ಮೂಢನಂಬಿಕೆನೂ ಒಂದು ಭಾಗ. ಹೀಗಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮೂಢನಂಬಿಕೆ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಹೋಗಬಾರ್ದಂತ ನಾನು ಹೇಳುವುದಿಲ್ಲ, ಹೋಗುವುದಿಲ್ಲ. ಕೆಲವರು ನಂಬುತ್ತಾರೆ, ಕೆಲವರು ನಂಬುವುದಿಲ್ಲ. ಅವರು ಮನಸ್ಸಿನ ವಿರುದ್ಧ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಜನರ ಮನಸ್ಸಿನ ವಿರುದ್ಧ ಆಚರಣೆ ಅವ್ರಿಗೆ ಸ್ವಂತಕ್ಕೆ ಬಿಟ್ಟಿರ್ತಕ್ಕಂಥ. ಇದಿಷ್ಟು ಕಲಬುರಗಿಯ ಕಥೆಯಾದ್ರೆ ವಿಜಯಪುರ ತುಮಕೂರಿನಲ್ಲೂ ಇಂತಹ ಮೌಢ್ಯಾಚರಣೆ ನಡೆದಿದೆ. ವಿಜಯಪುರ ಜಿಲ್ಲೆ ಇಂಡಿಯಾ ಅರ್ಜುನಗಿಯಲ್ಲಿ ವಿಕಲಚೇತನ ಯುವಕ 22 ವರ್ಷದ ಯುವಕನನ್ನ ಮಣ್ಣಲ್ಲಿ ಹೂತಿಡಲಾಗಿತ್ತು. ಗ್ರಾಮಸ್ಥರು ಯುವಕನನ್ನ ರಕ್ಷಿಸಿದ್ರು. ಇತ್ತ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಬಲ್ಲಪ್ಪನಹಟ್ಟಿಯಲ್ಲಿ ಗ್ರಹಣ ಕಾಲದಲ್ಲಿ ಅಂಗವಿಕಲತೆ ಸರಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ಬಾಲಕಿಯನ್ನ ಮಣ್ಣಿನಲ್ಲಿ ಹೂತಿಡಲಾಗಿತ್ತು. ಒಟ್ಟಾರೆ ವಿಜ್ಞಾನ ಎಷ್ಟೇ ಮುಂದುವರೆದಿತ್ತು, ಖಗೋಳ ಪ್ರಕ್ರಿಯೆಗೆ ಮೌಢ್ಯದ ಬಣ್ಣ ಬೆಳೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಕಷ್ಟಪಟ್ಟು ದುಡಿದ್ರೆ ದುಡ್ಡು ಸಿಗುತ್ತೆ, ಇಲ್ಲದಿದ್ರೆ ಅಡ್ಡದಾರಿ ಹಿಡಿದು ದುಡ್ಡು ಸಂಪಾದನೆ ಮಾಡೋರಿಗೆ ಏನು ಕಮ್ಮಿ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಕಳ್ಳಕಾಕರ ಹಾವಳಿ ಜಾಸ್ತಿಯಾಗಿದೆ. ಮೈ ಬಗ್ಸಿ ದುಡಿಯದವರು ಹಣ ಇರೋರನ್ನ ಹಿಂಬಾಲಿಸಿ ಬರ್ತಾರೆ. ಬ್ಯಾಂಕಿಂದಲೇ ಆತನನ್ನ ಹಿಂಬಾಲಿಸಿ ಬಂದವರು ಕೆಲವೇ ಸೆಕೆಂಡ್ಗಳಲ್ಲಿ ಲಕ್ಷ ಲಕ್ಷ ದೋಚಿ ಹೋಗಿದ್ದಾರೆ. ಡ್ರಾ ಮಾಡಕ್ ಹೋಗಿದ್ದೆ ವಿಜ್ಞಾನಗರ HDFC ಬ್ಯಾಂಕ್ ಅಂತ. ಆಕ್ಚುಲಿ ನಾನು ಡ್ರಾ ಮಾಡ್ಕೊಂಡು ನನ್ನ ಗಾಡಿಯಲ್ಲಿ ದುಡ್ಡು ಇಕ್ತೀನಿ. ಮಾತಾಜಿ ಅಂಗಡಿ ಕೊಟ್ಟು ಬರೋಷ್ಟೊತ್ತಿಗೆ ಅದನ್ನ ಕಳೆ ಮಾಡಿದ್ದಾರೆ. ಕೇಳಿದ್ರಲ್ಲ, ದುಡ್ಡು ಕೊಟ್ಟು ಬರೋ ಅಷ್ಟರಲ್ಲಿ ಅವರು ನಮ್ಮ ಹಣವನ್ನ ಕಳುವು ಮಾಡಿದ್ದಾರೆ ಅನ್ನೋದನ್ನ. ಎಸ್, ಅದು ಕೇವಲ 3 ಸೆಕೆಂಡ್. ಆ 3 ಸೆಕೆಂಡ್ಗಳಲ್ಲಿ 3.5 ಲಕ್ಷ ಹಣ ಮಂಗಮಾಯವಾಗಿದೆ. ಕಳ್ಳ ಬೆಕ್ಕಿನಂತೆ ಹಿಂಬಾಲಿಸಿ ಬಂದವರು ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 3.5 ಲಕ್ಷ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಈ ಎಲ್ಲಾ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೇವಲ 3 ಸೆಕೆಂಡ್ಗಳಲ್ಲಿ 3.5 ಲಕ್ಷ ಕಳುವಾಗಿದೆ. ಈ ಘಟನೆ ಬೆಂಗಳೂರಿನ ವಿವೇಕನಗರದಲ್ಲಿ ನಡೆದಿದೆ. ಪೇಂಟಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದ ಸಂಜಯ್ ಕುಮಾರ್ 2 ದಿನದ ಹಿಂದೆ ಅಂದ್ರೆ 24ನೇ ತಾರೀಕು ವಿವೇಕನಗರದಲ್ಲಿನ HDFC ಬ್ಯಾಂಕ್ನಿಂದ 4 ಲಕ್ಷ ಹಣ ಡ್ರಾ ಮಾಡಿದ್ರು. ಆ ದುಡ್ಡಲ್ಲಿ 50,000 ತಮ್ಮ ಜೇಬ್ನಲ್ಲಿ ಇಟ್ಕೊಂಡು ಇನ್ನುಳಿದ 3.5 ಲಕ್ಷ ನಗದನ್ನ ಸ್ಕೂಟರ್ ಡಿಕ್ಕಿಯಲ್ಲಿಡ್ತಾರೆ. ಅದೇ ರಸ್ತೆಯಲ್ಲಿರುವ ಮಾತಾಜಿ ಹಾರ್ಡ್ವೇರ್ ಬಳಿ ಸ್ಕೂಟರ್ ನಿಲ್ಲಿಸಿ ಮಾಲೀಕನಿಗೆ ಜೇಬ್ನಲ್ಲಿದ್ದ
50 ಸಾವಿರ ಹಣ ಕೊಡಲು ತೆರಳಿದ್ದಾರೆ. ಕಳ್ಳರು ಇವರನ್ನ ಬ್ಯಾಂಕ್ ನಿಂದಲೇ ಫಾಲೋ ಮಾಡಿದ್ರು. ಸಂಜಯ್ ಬೈಕ್ ನಿಲ್ಲಿಸಿ ಅಂಗಡಿಯೊಳಗೆ ಹೋಗ್ತಿದ್ದಂತೆ ಸ್ಕೆಚ್ ಹಾಕಿದ್ದ ಐವರು ಎಂಟ್ರಿ ಕೊಡ್ತಾರೆ. ಓರ್ವ ಬೈಕ್ ನಲ್ಲಿ ಫಾಲೋ ಮಾಡಿದ್ರೆ ನಾಲ್ವರು ಎರಡು ಸ್ಕೂಟಿಗಳಲ್ಲಿ ಬರ್ತಾರೆ. ಅದರಲ್ಲಿ ಓರ್ವ ಅಂಗಡಿ ಕಡೆ ಹೋಗ್ತಾನೆ. ಮತ್ತೊಬ್ಬ ಸಂಜಯ್ ನಿಲ್ಲಿಸಿದ್ದ ಸ್ಕೂಟರ್ ಹತ್ರ ಬಂದು ಕಳ್ಳತನದ ದೃಶ್ಯ ಮರೆಮಾಚಲು ಕೆಳಗೆ ಕೂರ್ತಾನೆ. ಏನೋಬ್ಬ ಡಿಕ್ಕಿಯಲ್ಲಿದ್ದ 3.5 ಲಕ್ಷವನ್ನ 3 ಸೆಕೆಂಡ್ಗಳಲ್ಲಿ ಎಗರಿಸಿಬಿಡ್ತಾನೆ. ದುಡ್ಡು ಕೈಗೆ ಸಿಕ್ಕಿದಂತೆ ಕಳ್ಳರ ಗ್ಯಾಂಗ್ ಸ್ಥಳದಿಂದ ಕಾಲ್ಕಿತ್ತೆ ಬಿಡುತ್ತೆ. ಆಕ್ಚುಲಿ ಬ್ಯಾಂಕ್ ಇಂದ ಫಾಲೋ ಮಾಡಿದ್ದಾರೆ ನಮ್ಮ ಮೇಲೆ. ಯಾರ ಮೇಲೆ ಡ್ರಾಪ್? ನಾನು ಆಕ್ಚುಲಿ ಯಾರಿಗೆ ಹೇಳಿಲ್ಲ. ನಾನು ಡ್ರಾಪ್ ಮಾಡಕ್ಕೆ ಹೋಗ್ತಿದ್ದೆ. ಸರಿ, ಬೇರೆ ಎಲ್ಲ CCTV ಎಲ್ಲ ನೋಡಿದೆ ನಾನು ಕ್ರಾಸ್ ಅಲ್ಲಿ ಎಲ್ಲೆಲ್ಲಿ ಹೋಗಿರೋದಂತ. ಒಂದು 20 ಅಪಾರ್ಟ್ಮೆಂಟಲ್ಲಿ ಹೋಗಿ ನಾನೇ ಕಲೆಕ್ಷನ್ ಮಾಡಿರೋದು ಟೋಟಲ್. ಎಲ್ಲೆಲ್ಲಿ ಹೋಗಿರೋದು, ಏನು ಮಾಡಿರೋದು ಅಂತ ಕಲೆಕ್ಷನ್ ಮಾಡಿಕೊಂಡು ನಿಮ್ಮ ಹತ್ರ ಬಂದಿರೋದು. HIL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ನೀವೇನಾದರೂ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿಕೊಂಡು ಬರ್ತಿದ್ರೆ ಮೈಯೆಲ್ಲ ಕಣ್ಣಾಗಿರಲಿ. ಇಲ್ಲದಿದ್ರೆ ಕಷ್ಟಪಟ್ಟು ದುಡಿದ ಹಣ ಇಂತಹ ಕಳ್ಳರ ಪಾಲಾಗಿ ಬಿಡುತ್ತೆ. ಹುಷಾರ್. ಕಿರಣ್ ಕೇನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಹಾಕಿರುವ ಕಂಡೀಷನ್ ಏನು ಅನ್ನೋದನ್ನ ನೋಡೋ ಬ್ರೇಕ್ ಆದ್ಮೇಲೆ ಮಾಡಿರೋ ಮಾಜಿ ಸಚಿವ ರಾಜ್ಯ ರಾಜಕಾರಣದ ಪವರ್ಫುಲ್ ರಾಜಕಾರಣಿ. ಹಲವು ವರ್ಷಗಳಿಂದ ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿ ಈಗ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ದಿನೇಶ್ ಗುಂಡೂರಾವಿಂದ ತೆರವಾಗಿರೋ ಜಾಗದಲ್ಲಿ ಕೂರೋದಕ್ಕೆ ಅಣಿಯಾಗಿದ್ದಾರೆ. ಪವರ್ಫುಲ್ ನಾಯಕತ್ವಕ್ಕಾಗಿ ಕೆಸಿ ವೇಣುಗೋಪಾಲ್ಗೆ ಕಂಡೀಷನ್ ಹಾಕಿದ್ದಾರೆ. ಮುಂದಿನ ಚುನಾವಣೆ ಹೊತ್ತಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮುಂದುವರೆಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾನೆ ಇದೆ. ಇತ್ತ ಇದೇ 10ನೇ ತಾರೀಕಿನಿಂದ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಕಚೇರಿ ಕಡೆ ತಿರುಗಿಯೂ ನೋಡಿಲ್ಲ. ಹೀಗಾಗಿ ದಿನೇಶ್ ಗುಂಡೂರಾವ್ ಬಿಟ್ಟ ಕೆಪಿಸಿಸಿ ಕುರ್ಚಿ ಡಿಕೆಗೆ ಪಕ್ಕಾ ಎನ್ನಲಾಗ್ತಾ ಇದೆ. ಕೆಪಿಸಿಸಿ ಕುರ್ಚಿ ಜೊತೆಗೆ ಡಿಕೆಶಿ ಹೈಕಮಾಂಡ್ ಮುಂದೆ ಇನ್ನೊಂದಿಷ್ಟು ಕಂಡೀಷನ್ ಹಾಕಿದ್ದಾರೆ ಎನ್ನಲಾಗಿದೆ. ಟ್ರಬಲ್ ಶೂಟರ್ ಇಟ್ಟಿರೋ ಬೇಡಿಕೆಗಳು ಏನಂತ ನೋಡೋದಾದ್ರೆ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯಬೇಕು, ನಾನು ಹೇಳಿದವರಿಗೆ ಟಿಕೆಟ್ ಕೊಡಬೇಕು, ಹಾಗೂ ಚುನಾವಣೆ ನಡೆಸೋಕೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಬೇಕು ಅಂತ ಡಿಕೆಶಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ಗೆ ಮಾಹಿತಿ ರವಾನೆ ಮಾಡಿದ್ದಾರೆ ಎನ್ನಲಾಗಿದೆ. ಆದ್ರೆ ನಿಮ್ಮ ಕಂಡೀಷನ್ ವಿಚಾರದಲ್ಲಿ ನನ್ನ ಪಾತ್ರವೇನೂ ಇಲ್ಲ, ಎಲ್ಲಾ ಸೋನಿಯಾ ಗಾಂಧಿ ಮೇಡಮ್ ತೀರ್ಮಾನ ಮಾಡಬೇಕೆಂದು ವೇಣುಗೋಪಾಲ್ ಹೇಳಿದ್ದಾರೆ ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಮಾತನಾಡಿರೋ ಡಿಕೆಶಿ ಏನಂದ್ರು ಕೇಳಿ. ಮಾರ್ಚ್ ಮಾಡಬೇಕು, 28ನೇ ತಾರೀಕು ಬೆಳಗ್ಗೆ ಇರಬೇಕು ಅಂತೇಳಿ ಕೆಪಿಸಿಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ನನಗೆ ನಿನ್ನೆ ರಾತ್ರಿ ತನಕ 11 ಗಂಟೆಗೆ ಪತ್ರ ಬಂತು. ನಾನು ಅಪ್ಪ ಇದಕ್ಕೆ ಮಾರ್ಚ್ಗೆ ಪಾಲ್ಗೊಳ್ಬೇಕು ಅಂತ ನನ್ನ ಕಾನ್ಶಿಯನ್ಸ್ ಇಲ್ಲಿ ನಮ್ಮ ಜಿಲ್ಲಾ ಶಿಕ್ಷಕರ ಈ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ, ಆದರೂ ಕೂಡ ಇಲ್ಲಿ ಅಟೆಂಡ್ ಮಾಡಿಬಿಟ್ಟು ಅದಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ದಿನೇಶ್ ಗುಂಡೂರಾಯ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ. ನೋಡಪ್ಪ, ನೀವು ಅವ್ರನ್ನ ಕೇಳಬೇಕು, ನಾನು ಯಾರು ಸ್ಪೋಕ್ಸ್ಮೆನು ಅಲ್ಲ. ಕಾಂಗ್ರೆಸ್ ಪಾರ್ಟಿಲಿ ನಾನು ಹಿಂದೆ ಹೇಳಿದ್ದೀನಲ್ಲಪ್ಪ, ಟೊಪ್ಪಿ ತೆಗೆದುಬಿಟ್ಟು 5 ನಿಮಿಷಕ್ಕೆ ಮಲಗಿಬಿಡ್ತಾರೆ. ನಿಮ್ಮ ತಲೆ ಮೇಲೆ ಇರೋ ಟೊಪ್ಪಿನ ಇನ್ನೊಬ್ಬರು ತಲೆ ಮೇಲೆ 5 ನಿಮಿಷಕ್ಕೆ. ಕಾಂಗ್ರೆಸ್ ಪಾರ್ಟಿಗೆಲ್ಲ ಬ್ಲಾಕ್ ಮೇಲು ಕಂಡೀಷನ್ ಎಲ್ಲ ನಡೆಯಲಿಲ್ಲ ರೀ. ನನ್ನಂಗೆ ಕಾಂಗ್ರೆಸ್ ನಡೀಬೇಕು, ನಾನು ಹೇಳ್ದಂಗೆ ನಡೀಬೇಕು ಅಂತಂದ್ರೆ ಅದೆಲ್ಲ ಕಾಂಗ್ರೆಸ್ ಪಾರ್ಟಿಗೆ, ನಂದು ನಡೀದಿಲ್ಲ, ಯಾರ್ದು ನಡೀದಿಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಲಾಸ್ಟ್ 40 ಇಯರ್ಸ್. ಶಿಸ್ತಿನ ಸಿಪಾಯಿ ಅಂತ ಇಟ್ಕೊಂಡು ಪಕ್ಷದ ಕೆಲಸ ಮಾಡ್ಕೊಂಡು ಹೋದ್ರೆ ಅಷ್ಟೋ ಎಷ್ಟೋ ಗೌರವ ಕೊಡ್ತಾರೆ, ಅವೆಲ್ಲ ಮಾಡೋಕ್ಕಾಗಲ್ಲ. ಎಷ್ಟೇ ವೀಕ್ ಇರಲಿ, ಎಷ್ಟೇ ಸ್ಟ್ರಾಂಗ್ ಇರಲಿ, ಯಾರು ಬ್ಲಾಕ್ ಮೇಲ್ನ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀನಿ ಅಂತಂದ್ರೆ ಅವರಂತ ಮೂರ್ಖರು ಇನ್ನೊಂದಿಲ್ಲ. ಸಿಎಎ ಹಾಗೂ NRC ವಿರೋಧಿ ಹೋರಾಟದಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಬ್ಯುಸಿಯಾಗಿದ್ದಾರೆ. ಈ ಬ್ಯುಸಿ ತಣ್ಣಗಾದ್ಮೇಲೆ ಮತ್ತೆ ಡಿಕೆಶಿ ಸರ್ಕಸ್ ಮುಂದುವರಿಯುತ್ತೆ ಎನ್ನಲಾಗಿದೆ. ಆದ್ರೆ ಸಿದ್ದರಾಮಯ್ಯರನ್ನ ಈಗಾಗಲೇ ರಾಹುಲ್ ಗಾಂಧಿ ಫೋನ್ ಮಾಡಿ ದಿಲ್ಲಿಗೆ ಕರೆದಿದ್ದಾರೆ. ಸಿದ್ದರಾಮಯ್ಯ ಅಭಿಪ್ರಾಯ ಪಡೆಯದೆ ಯಾವುದೇ ತೀರ್ಮಾನ ಮಾಡಲ್ಲ ಎನ್ನಲಾಗಿದೆ. ಇದರ ಜೊತೆಗೆ HK ಪಾಟೀಲ್ ಹಾಗೂ ಮುನಿಯಪ್ಪ ಟೀಮ್ ರೇಸ್ನಲ್ಲಿದೆ. ಹೀಗಾಗಿ ಡಿಕೆ ರಾಜಕೀಯ ಭವಿಷ್ಯದ ಬಗ್ಗೆ ಕುತೂಹಲವಂತೂ ಇದ್ದೇ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಶ್ರೀಮಾನ ನಾರಾಯಣ ನಾಳೆ ತೆರೆಗೆ ಬರುತ್ತೆ. KGF ಬಳಿಕ ಕನ್ನಡದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಅವನೇ ಶ್ರೀಮನ್ ನಾರಾಯಣ. ನಾರಾಯಣನಾಗಿ ಸಿಂಪಲ್ ಹುಡುಗ ರಕ್ಷಿತ್ ಶೆಟ್ಟಿ ದರ್ಶನ ಕೊಡೋಕೆ ಕೆಲವೇ ಗಂಟೆಗಳು ಬಾಕಿ ಇವೆ. ನಾಳೆ ಅದ್ದೂರಿಯಾಗಿ ಬೆಳ್ಳಿತೆರೆ ಮೇಲೆ ಬರೋದಕ್ಕೆ ಶ್ರೀಮನ್ ನಾರಾಯಣ ರೆಡಿಯಾಗಿದ್ದಾರೆ.
ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್ ಈಗ ಅಯೋಧ್ಯೆ ಸ್ಫೋಟಕ್ಕೆ ಜೈಶ್ ಉಗ್ರರ ಡೆಡ್ಲಿ ಸಂಚು ಯಾವ ರೀತಿಯಾಗಿದೆ ಅನ್ನೋದರ ಕುರಿತಾದಂತಹ ಟಾರ್ಗೆಟ್ ಅಯೋಧ್ಯೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು